ಸಂಪೂರ್ಣವಾಗಿ ಸಿಂಗ್ ಸೌಂಡ್ ತಂತ್ರಜ್ಞಾನದಲ್ಲಿ ತಯಾರಾದ ಕನ್ನಡದ ಮೊದಲ ಚಿತ್ರ ಉಳಿದವರು ಕಂಡಂತೆ. 2014ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನ ರಕ್ಷಿತ್ ಶೆಟ್ಟಿಯವರು ನಟಿಸಿ ನಿರ್ದೇಶನ ಮಾಡುತ್ತಾರೆ. ಕಿಶೋರ್, ತಾರಾ, ಅಚ್ಯುತ್ ಕುಮಾರ್, ರಿಷಬ್ ಶೆಟ್ಟಿ, ಯಜ್ಞಾ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ಅಜಿನೀಶ್ ಲೋಕನಾಥ್ ಅವರ ಸಂಗೀತವಿದೆ. ಡಿಸೆಂಬರ್ 2013ರಲ್ಲಿ ಚಿತ್ರದ ಟ್ರೈಲರ್ ಅನ್ನು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಕೇವಲ 48 ಗಂಟೆಗಳಲ್ಲಿ 44,618 ವೀಕ್ಷಣೆಗಳನ್ನು ಪಡೆದು ಹಳೆಯ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡುತ್ತೆ. 2014ರಲ್ಲಿ ಲಂಡನ್ ಇಂಡಿಯನ್ ಫಿಲಂ ಫೆಸ್ಟಿವಲ್ ನಲ್ಲಿ ಸ್ಕ್ರೀನಿಂಗ್ ಆದ ಈ ಚಿತ್ರ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನ ಪಡೆಯುತ್ತೆ. ರಶೋಮನ್ ಎಫೆಕ್ಟ್ ಕಥಾ ನಿರೂಪಣಾ ಶೈಲಿಯಿಂದ ವಿಮರ್ಶಕರ ಮೆಚ್ಚುಗೆ ಪಡೆದ ಚಿತ್ರ ಕಲ್ಟ್ ಫಾಲೋಯಿಂಗ್ ಪಡೆಯುತ್ತೆ. 2017ರಲ್ಲಿ ಈ ಚಿತ್ರವನ್ನ ತಮಿಳಿನಲ್ಲಿ ರೀಮೇಕ್ ಮಾಡಲಾಗುತ್ತೆ. ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ರಿಚರ್ಡ್ ಆಂಟೋನಿ ಹೆಸರಿನಲ್ಲಿ ಈ ಚಿತ್ರದ ಪ್ರೀಕ್ವೆಲ್ ಮತ್ತು ಸೀಕ್ವೆಲ್ ತಯಾರಾಗುತ್ತಿದೆ.